ಎಲ್ಲರಿಗೂ ನಮಸ್ಕಾರ ನಾನು ಸಂಜಯ್ ಕುಮಾರ್ ಎಚ್ ಪಿ ಅನಕಡೆಮಿ ಆ ಪ್ರೆಸ್ಟ್ ಎಜುಕೇಟರ್ ನನ್ನ ಜೊತೆ ಇದ್ದಾರೆ ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಆಗಿರುವಂತಹ ನಮ್ಮ ಎಜುಕೇಟ್ರ್ ನಂದೀಶ್ ಅವರೇ ನಮಸ್ತೆ ವೆಲ್ಕಮ್ ಟು ದ ಕ್ಲಾಸ್ ಸೆಷನ್ ಸಾರಿ ಈ ಸೆಷನಲ್ಲಿ ನಾವು ಏನು ತಿಳ್ಕೊತಾ ಇದ್ವಪ್ಪ ಹಿಂದೆ ತಿಳ್ಕೊಂಡ್ವಿ ನಂದೀಶ್ ಅವರ ಬಗ್ಗೆ ಮತ್ತು ಅವರ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಅವರು ವರ್ಕ್ ಮಾಡ್ತಾ ಕೂಡ ಯಾವ ರೀತಿ ಪ್ರಿಪೇರ್ ಆದರು ಅಂತ ಜನಗಳಲ್ಲಿ ತುಂಬ ತಪ್ಪು ಕಲ್ಪನೆ ಇದೆ ಏನಪ್ಪ ಕೆ ಎ ಸಿ ಎಕ್ಸಾಮ್ ಓದಬೇಕಂತ ಹೇಳಿದ್ರೆ ಹದಿನಾಲ್ಕು ಅವರು ಓದಬೇಕು ಆಯಿತಾ ಅಥವಾ ವರ್ಕ್ ಮಾಡ್ತಾ ಇರೋರು ಓದೋದಕ್ಕೆ ಕಷ್ಟ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಇದನ್ನೆಲ್ಲ ಇದನ್ನೆಲ್ಲ ಹಿಂದಕ್ಕೆ ಇಟ್ಬಿಟ್ಟು ಇದನ್ನು ಸಾಧಿಸಿ ತೋರಿಸಿದ್ದಾರೆ ಅಂದರೆ ಇಷ್ಟ ಅವರೇ ಓದಬೇಕು ಕಣಪ್ಪ ಅಥವಾ ಅಥವಾ ವರ್ಕ್ ಮಾಡಿದೆ ಓದೋಕ್ಕಾಗಲ್ಲ ಅನ್ನೋ ಡಿಸ್ಅಡ್ವಾಂಟೇಜ್ಗಳನ್ನೆಲ್ಲ ಸೈಡಿಗೆ ಇಟ್ಟು ಕ್ಲಿಯರ್ ಮಾಡಿದ್ದಾರೆ ನಮ್ಮ ನಂದೀಶ್ ಅವರು ಅವರ ಹತ್ರ ಕೇಳೋಣ ಯಾವ ರೀತಿ ಇದು ಸಾಧ್ಯ ಆಯಿತು ಅಂದ್ಬಿಟ್ಟು ವೆಲ್ ನಂಬರ್ ಆಫ್ ಅವರ್ಸ್ ಪರ್ ಡೇ ಆ ಥರ ಏನು ಫಿಕ್ಸ್ ಇರಲ್ಲ ಒಂದು ಮತ್ತೆ ಇಂಡಿವಿಜುವಲ್ ಟು ಇಂಡಿವಿಜುವಲ್ದು ಡಿಪೆಂಡ್ ಆಗಿರುತ್ತೆ ಒಂದು ಏನಂತಂದರೆ ಈಗ ಕೆಲವೊಬ್ಬರಿಗೆ ಮೂರು ತಾಸು ಓದಿದ್ರು ನೆನ್ಪಿನ ಶಕ್ತಿ ಇಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಂಥ ಶಕ್ತಿ ಇರುತ್ತೆ ಕೆಲವೊಬ್ರು ಅದೇ ಸಬ್ಜೆಕ್ಟ್ಗಳನ್ನು ನಾವು ಐದರಿಂದ ಆರು ತಾಸು ಓದಬೇಕಾಗಿರುತ್ತೆ ಸೊ ಇಟ್ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಹೌ ದಿ ಮ್ಯಾನೇಜ್ ದೇರ್ ಟೈಮ್ ಸೊ ನಿಮಗೆ ಹದಿನಾಲ್ಕು ಹದಿನೈದು ತಾಸು ನಿಮ್ ನಿಜವಾಗ್ಲೂ ಓದೋಕಾಗ್ತದೆ ಅಂದರೆ ವೆಲ್ ಆ್ಯಂಡ್ ಗುಡ್ ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಆಗುತ್ತೆ ತುಂಬ ಚೆನ್ನಾಗೂ ಓದ್ಬೋದು ಆಮೇಲೆ ಸಬ್ಜೆಕ್ಟ್ಸ್ಗಳನ್ನು ಬೇಗ ಕವರ್ ಮಾಡ್ತೀವಿ ಸೊ ಇಲ್ಲ ನಮ್ಮ ಥರ ವರ್ಕಿಂಗ್ ಇದ್ದೀರಾ ಅಥವಾ ವರ್ಕ್ ಮಾಡ್ಕೊಂಡು ಇದ್ದೀರಾ ಸೊ ಸಿಕ್ಸ್ ಅವರ್ಸ್ ಸಿಗ್ತಾ ಇದೆ ಫೋರ್ ಅವರ್ಸ್ ಸಿಗ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಸಿಲೆಬಸನ್ನು ನೋಡಿಕೊಂಡು ಪ್ರಿಲಿಮ್ಸ್ಗೆ ಮೇನ್ಸ್ಗೆ ಹಾಗೂ ಇಂಟರ್ವ್ಯೂಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಒಂದೇ ಅಂದರೆ ಪ್ರಿಲಿಮ್ಸ್ ಮೇನ್ಸ್ ಮತ್ತು ಇಂಟರ್ವ್ಯೂ ಸೊ ಸಬ್ಜೆಟ್ಸ್ಗಳೇನಿದೆ ಯಾವುದೂ ಓವರ್ಲ್ಯಾಪ್ ಆಗ್ತದೆ ಸುಮಾರು ಸಬ್ಜೆಕ್ಟ್ಸ್ ನಮಗೆ ಓವರ್ಲ್ಯಾಪ್ ಆಗುತ್ತೆ ಸೊ ಸುಮಾರು ಟಾಪಿಕ್ಸ್ ನಮಗೆ ಓವರ್ಲ್ಯಾಪ್ ಆಗುತ್ತೆ ಸೊ ಆ ಟಾಪಿಕ್ಸ್ಗಳನ್ನ ಸಬ್ಜೆಕ್ಟ್ಸ್ಗಳನ್ನ ಯಾವುದು ಮೇನ್ಸ್ ಪ್ರಿಲಿಮ್ಸ್ಗಳಲ್ಲಿ ಇಂಪಾರ್ಟೆಂಟ್ ಅಂತ ನಾವು ಮಾರ್ಕ್ ಮಾಡ್ತೀವಿ ಅವುಗಳನ್ನು ಫಸ್ಟ್ ನಾವು ಕಂಪ್ಲೀಟ್ ಮಾಡಿ ಓದ್ಕೋಬೇಕು ಫಿಲಿಮ್ಸ್ಟ್ ಮಾಡಿ ಎಸ್ ಎಸ್ ಯಾ ನಮಗೆ ಪ್ರಿಲಿಮ್ಸ್ ಮೇನ್ಸ್ ಯಾವುದೆಲ್ಲ ಟಾಪಿಕ್ಸ್ ಓವರ್ಲ್ಯಾಪ್ ಆಗುತ್ತೆ ಅವುಗಳನ್ನು ಚೆನ್ನಾಗಿ ಫಸ್ಟ್ ನಾವು ನೋಡ್ಕೋಬೇಕು ಸೊ ಹಳೆ ಕ್ವೆಶನ್ ಪೇಪರನ್ನು ನಾವು ಅನಲೈಸ್ ಮಾಡೋದ್ರಿಂದ ಯಾವ ಟಾಪಿಕ್ಸು ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಅದನ್ನು ನಾವು ನೋಡ್ಕೊಂಡು ಓದ್ಕೋಬೇಕು ಜೊತೆಗೆ ನಮ್ಮ ಟೈಮ್ ಟೇಬಲ್ಗಳನ್ನು ನಾವು ಸೆಟ್ ಮಾಡ್ಕೋಬೇಕು ಸೊ ನನ್ನ ಪ್ರಕಾರ ಈಗ ಪ್ರಿಲಿಮ್ಸ್ ಮೇನ್ಸ್ ಮತ್ತು ಆಪ್ಷನಲ್ಸ್ ಸ್ಪೆಷಲಿ ಆಪ್ಷನಲ್ಸ್ ಮೇನ್ಸ್ ಮೇನ್ಸ್ ರಿಲೇಟೆಡಲ್ಲಿ ಸೊ ಅವುಗಳನ್ನು ಒಟ್ಟಿಗೆ ತೊಗೊಂಡೋಗಿ ಸೊ ಒಂದು ದಿನಕ್ಕೆ ಮೂರಿಂದ ನಾಲ್ಕು ಸಬ್ಜೆಕ್ಟ್ಗಳನ್ನ ಸ್ವಿಚ್ ಮಾಡೋದ್ರಿಂದ ಸೊ ಪ್ರಿಪ್ರೇಷನ್ಸಲ್ಲಿ ನಮ್ಗೆ ಯಾವ ಥರ ಅಂತಂದರೆ ಎಲ್ಲ ಸಬ್ಜೆಕ್ಟ್ಸ್ ಒಂದೇ ಸರಿ ಕವರ್ ಆಗುತ್ತೆ ಮತ್ತು ನಮಗೆ ಬೋರ್ ಆಗೋಲ್ಲ ಸೊ ನನ್ನ ನನ್ನ ಐಡಿಯಾಲಜಿ ಅಂತಂದರೆ ಕೆಲವೊಬ್ರು ಮೊನ್ನೆ ಬೆಳಗ್ಗೆ ಹಿಸ್ಟ್ರಿ ಬೆಳಗಿಂದ ಸಾಯಂಕಾಲದವ್ರಿಗೆ ಹಿಸ್ಟ್ರಿ ನಾಳೆ ಪೊಲಿಟಿ ನಾಡಿದ್ದು ಜಿಯೋಗ್ರಫಿ ಆ ಥರನೂ ಓದ್ತಾರೆ ಸೊ ಬಟ್ ನನ್ನ ಸ್ಟ್ರಾಟಜಿ ಏನಂತಂದರೆ ಸೊ ಒಂದು ದಿವಸದಲ್ಲಿ ಆಪ್ಷನಲ್ ಸಬ್ಜೆಕ್ಟು ಕಂಪಲ್ಸರಿ ಇದ್ದೆ ಸೊ ನಂದು ಜಿಯೋಗ್ರಫಿ ಆಗಿದ್ದರಿಂದ ಸೊ ಒನ್ ಟೂ ಅವರ್ಸ್ ನಾನು ಆಪ್ಷನಲ್ ಸಬ್ಕ್ಟ್ ಓದ್ತಾಯಿದ್ದೆ ಸೊ ಜೊತೆ ಜೊತೆ ಜೊತೆಗೆ ನಾನು ಸೊ ಮೇಜರ್ ಸಬ್ಜೆಕ್ಟ್ ಆದಂಥದ್ದು ಹಿಸ್ಟ್ರಿ ಇರ್ಬೋದು ಸೊ ಇವಾಗ ಪೊಲಿಟಿಕಲ್ ಸೈನ್ಸ್ ಇರ್ಬೋದು ಅಂದರೆ ಕಾನ್ಸ್ಟಿಟ್ಯೂಷನ್ ಇರ್ಬೋದು ಸೊ ಅದಾದಮೇಲೆ ನಮಗೆ ಜಿಯೋಗ್ರಫಿ ಜೋಗ್ರಫಿ ಹೌ ನಾನು ಓದ್ತಾ ಇದ್ದೆ ಸೊ ಒಂದು ಸಬ್ಜೆಕ್ಟ್ ಜೊತೆ ಎರಡು ಮೇನ್ ಸಬ್ಜೆಕ್ಟ್ಸ್ಗಳನ್ನು ನಾನು ತಗೊಳ್ತಾ ಇದ್ದೆ ಯೂಶು ಪ್ರತಿದಿನ ಸೊ ನಾಲ್ಕು ನಾಲ್ಕು ಟಾಪಿಕ್ ನಾನು ಓದ್ತಾ ಇದ್ದೆ ಸೊ ಹೆಚ್ಚು ಟಾಪಿಕ್ಗಳಿಗೆ ಓದಕ್ಕಾಗಿತ್ತು ಅಂತಂದರೆ ಓದ್ತಾ ಇದ್ದೆ ಅದರ್ವೈಸ್ ನನಗೆ ಎರಡು ಟಾಪ್ ಕೆಲವೊಂದು ಸತಿ ಎರಡೇ ಟಾಪಿಗೆ ಮುಗಿಸ್ತಾ ಇದೆ ಒಂದು ಸಬ್ಜೆಕ್ಟ್ಗಳನ್ನು ಫ್ರೀ ಅವರಲ್ಲಿ ಎಸ್ ಎಸ್ ಹೌದು ನಾನು ಯೂಶ್ವಲಿ ಸಿಕ್ಸ್ ಅವರ್ಸ್ ಶೆಡ್ಯೂಲ್ ಇತ್ತು ನನಗೆ ಸೊ ಟೂ ಟು ತ್ರೀ ಅವರ್ಸ್ ನಾನು ಆಪ್ಷನ್ ಸಬ್ಜೆಕ್ಟ್ ಬಗ್ಗೆ ಇಟ್ಕೊಳ್ತಾ ಇದ್ದೆ ಸೊ ಉಳಿದಂಥ ಮೂರು ತಾಸಲ್ಲಿ ನಾನು ಎರಡು ಸಬ್ಜೆಕ್ಟ್ಗಳನ್ನ ತಗೊಳ್ತಾ ಇದ್ದೆ ಅದರ್ ದೆನ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಆಲ್ ಸೊ ಇನ್ ಕೇಸ್ ಆಫ್ ನ್ಯೂಸ್ ಪೇಪರ್ಸ್ ಸೊ ನ್ಯೂಸ್ ಪೇಪರ್ನಲ್ಲಿ ಜಾಸ್ತಿ ಅಂದರೆ ಒಂದು ಒನ್ ಟು ಟೂ ಅವರ್ಸ್ ಸ್ಪೆಂಡ್ ಮಾಡ್ತಾ ಇದ್ದೆ ಸೊ ಮೇಜರ್ ಆಗಿ ಸಿಲೆಬಸಲ್ಲಿ ಏನು ಟಾಪಿಕ್ಸ್ ಇದೆ ಆ ಸಿಲೆಬಸ್ ಟಾಪಿಕ್ಸ್ಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಸೊ ಅದರಲ್ಲಿ ಯಾವುದೋ ನ್ಯೂಸ್ ಪೇಪರಲ್ಲಿ ಯಾವ ಟಾಪಿಕ್ ಬಂದಿದೆ ಫಾರ್ ಎಕ್ಸಾಂಪಲ್ ಇವಾಗ ಲೇಕ್ಸ್ ಬಗ್ಗೆ ಬರುತ್ತೆ ಯೂಟ್ರಿಫಿಕೇಷನ್ ಬಗ್ಗೆ ಬರುತ್ತೆ ಸೊ ನ್ಯೂಸಲ್ಲಿ ಇದ್ದೇ ಇರುತ್ತದೆ ಸೊ ಬೆಳಂದೂರು ಲೇಕ್ ಇರ್ಬೋದು ಅಲ್ಸೂರು ಲೇಕ್ ಇರೋದು ಅದ್ರ ಬಗ್ಗೆ ಬರುತ್ತೆ ಸೊ ಅದ್ರ ಬಗ್ಗೆ ನೆಲ್ಲ ಮಾಡಿ ನೋಡ್ತಾ ಇದೆ ಸೊ ಚಿಕ್ಕ ಚಿಕ್ಕ ನ್ಯೂಸ್ ಇದ್ದರೂ ಸಿಲೆಬಸಲ್ಲಿ ಆ ಪಾಯಿಂಟ್ ಮೆನ್ಷನ್ ಇದೆ ಅಂತಂದರೆ ಅದನ್ನು ನಾವು ಮಾಡ್ತಾ ಇದೆ ಕೆಲವೊಂದು ನ್ಯೂಸಸ್ ನಮಗೆ ಸಿಲೆಬಸ್ ಔಟ್ ಆಫ್ ಸಿಲೆಬಸ್ ಬರುತ್ತೆ ಈಗ ಪೊಲಿಟಿಕಲ್ ಇರ್ಬೋದು ಯಾರಾದರೂ ಆ ಥರದ್ದೆಲ್ಲ ನ್ಯೂಸಸ್ ಎಲ್ಲ ನಮಗೆ ಅವಶ್ಯಕತೆ ಇರೋದಿಲ್ಲ ಈ ಪ್ರಿಪ್ರೇಷನ್ಸಲ್ಲಿ ಸೊ ಈ ರೀತಿಯಾಗಿ ನಮಗೆ ಸಿಗ್ತಕ್ಕಂಥ ಏನು ಟೈಮ್ ಇದೆ ಸೊ ಆ ಟೈಮಲ್ಲಿ ಒನ್ ಆರ್ ಟೂ ಸಬ್ಜೆಕ್ಟ್ಸ್ಗಳನ್ನು ನಾನು ಪ್ರಿಪರೇಷನ್ ಯಾವುದು ಈಸಿ ಇರುತ್ತೆ ಯಾವುದು ಟಫ್ ಇರುತ್ತೆ ಅದನ್ನು ಕ್ಲಾಸಿಫೈ ಮಾಡಿಕೊಂಡು ನಮಗೆ ಯಾವುದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಥವಾ ಓಕೆ ಇದ್ರ ಬಗ್ಗೆ ಯಾರಿಗೂ ಗೈಡೆನ್ಸ್ ಬೇಡ ನಮಗೆ ಡಿಗ್ರಿ ಬ್ಯಾಕ್ಗ್ರೌಂಡಲ್ಲಿ ಆಲ್ರೆಡಿ ನಾವು ಕಂಪ್ಲೀಟ್ ಮಾಡಿದೀವಿ ಓದಿದ್ದೀವಿ ಬೇಸಿಕ್ ಇದೆ ಅಂತಂದರೆ ಅವುಗಳಿಗೆ ಸ್ವಲ್ಪ ಟೈಮ್ ಕಮ್ಮಿ ತೊಗೊಂಡು ಯಾವುದು ಓದಿಲ್ಲ ನನಗೆ ಎಕನಾಮಿಕ್ಸ್ನ ಕಷ್ಟ ಅಂತ ಹೇಳ್ತಾ ಇದೆ ನಿಮಗೆ ಸೊ ಎಕನಾಮಿಕ್ಸ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತಾಯಿದೆ ಸೊ ಆಪ್ಷನಲ್ ಜೋಗ್ರಫಿ ಎಸ್ ಅಫ್ಕೋರ್ಸ್ ಯಾಕಂದರೆ ಫೈವ್ ಹಂಡ್ರೆಡ್ ಮಾರ್ಕ್ಸ್ ಕಂಪ್ಲೀಟಾಗಿ ನಮಗೆ ಆಪ್ಷನಲ್ಲೇ ಇರೋದ್ರಿಂದ ಜಿಯೋಗ್ರಫಿ ಸಬ್ಜೆಕ್ಟ್ಸ್ಗಳನ್ನು ಅಟ್ಲಾಸ್ಗಳನ್ನು ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಸೊ ಈ ರೀತಿಯಾಗಿ ನನ್ನೊಂದು ಟೈಮ್ ಶೆಡ್ಯೂ ಇರ್ತಾಯಿತ್ತು ಸೊ ಅವ್ರವ್ರಿಗೆ ಅವ್ರದ್ದೇ ಅಂತ ಟೈಮ್ ಶೆಡ್ಯೂಲ್ ಇರುತ್ತೆ ಕೆಲವೊಬ್ರು ರಾತ್ರಿ ಓದ್ತಾರೆ ಕೆಲವೊಬ್ಬರು ಅರ್ಲಿ ಮಾರ್ನಿಂಗ್ ಎತ್ತು ಓದ್ತಾರೆ ಸೊ ಇಟ್ ಈಸ್ ಪ್ಯೂರ್ಲಿ ಇಂಡಿಸ್ವಿಸ್ಟಿಕ್ ನಾವು ನನಗೆ ಯೂಶ್ವಲಿ ನೈಟ್ ಡ್ಯೂಟಿ ಮಾಡ್ತಾ ಇರೋದ್ರಿಂದ ಡ್ಯೂಟಿನ ಆಯಿತು ಸ್ವಲ್ಪ ಓದ್ತಾನೂ ಇದ್ದೆ ಆ ಥರ ನೈಟ್ ಸ್ವಲ್ಪ ಜಾಸ್ತಿ ಓದ್ತಾ ಇದ್ದೆ ನಾನು ನಂದೀಶ್ ಅವರು ಇದ್ರು ಫ್ರೀ ಟೈಮಲ್ಲಿ ಕರೆಕ್ಟಾಗಿ ಶೆಡ್ಯೂಲ್ ಮಾಡಿಕೊಂಡು ನಿಮ್ಮ ಸ್ಟಡಿನ ಫೋಕಸ್ ಆಗಿ ಓದಿದ್ರೆ ಖಂಡಿತ ಸಾಧ್ಯ ಇದೆ ಹದಿನಾಲ್ಕವರೆ ಓದಬೇಕಂತ ಇಲ್ಲ ಓದ್ತಾ ಇರೋ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಖಂಡಿತ ಪ್ರಿಪ್ರೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಹೌದು ಹಾಗೆ ಹೇಳ್ತಾರೆ ಧಾರವಾಡಕ್ಕೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಹೋಗ್ಬೇಕು ಅಲ್ಲೋಗಿ ಓದಿದ್ರೆ ಮಾತ್ರನಪ್ಪ ಕೆ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ಸಾಧ್ಯ ಮನೆಯಲ್ಲಿ ಕುತ್ಕೊಂಡು ಅಥವಾ ಇನ್ನೊಂದು ಯಾವುದೋ ಜಾಗದಲ್ಲಿ ನಿಮ್ಮ ಕಂಫರ್ಟಲ್ಲಿ ಓದೋದಕ್ಕೆ ಸಾಧ್ಯ ಇಲ್ಲ ನೀವು ಧಾರವಾಡಕ್ಕೆ ಹೋಗಲಿ ಅಂದರೆ ಕೋಚಿಂಗ್ ಸಿಗೋದಿಲ್ಲ ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ನಿಜಾನಾ ಸರ್ ಇದು ನೀವೊಂದು ಹೋಗಿಲ್ಲ ಹೇಳ್ತಾ ಇದ್ರಿ ಏನು ಹೇಳ್ತೀರಿ ಅದರ ಬಗ್ಗೆ ನಂದು ಪ್ರೈಮರಿ ಸ್ಕೂಲಿಂಗ್ ಆಗಿದೆ ಧಾರವಾಡಲ್ಲಿ ಸೊ ಹಾಗಂತ ಏನಿಲ್ಲ ಸೊ ಧಾರವಾಡ ಸೆಂಟರ್ಸು ಬೆಂಗ್ಳೂರು ಸೊ ವಿಜಯನಗರ ಸೊ ಕಾಲ್ಡ್ ನಾವೇನು ಯು ಪಿ ಎಸ್ ಸಿ ಕೆ ಪಿ ಸಿದು ನಾವು ಯಾ ಕಾಶಿ ಅಂತ ಹೇಳ್ತೀವಿ ಬೆಂಗ್ಳೂರಲ್ಲಿ ಎಸ್ ಅಲ್ಲಿ ಹೋಗಿ ನೀವು ಕೋಚಿಂಗ್ ತೊಗೊಳ್ತಾ ಇದ್ದರೆ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ನಿಮ್ಮ ಜೊತೆ ಹತ್ತು ಜನ ನಿಮ್ಮ ಜೊತೆ ಹೋಗ್ತಾ ಇದ್ದಾರೆ ಅಂತಂದರೆ ನಿಮಗೆ ಬಾಧಕ ಬರೋದು ಅಂತ ಹೇಳ್ತಾರೆ ನಮ್ಮ ಕಡೆ ಅಂದರೆ ಸೊ ವಿಲ್ ಪ್ರಿಪೇರ್ ಫಾರ್ ದ್ಯಾಟ್ ಯಾವ್ದು ನಮಗೆ ಕಾನ್ಸಂಟ್ರೇಷನ್ ಆಚೆ ಈಚೆ ಹೋಗಲ್ಲ ಎಸ್ ನೀವು ಅಲ್ಲಿ ಹೋಗಿ ನೀವು ಪ್ರಿಪೇರ್ ಮಾಡೋಕೆ ಅಂದರೆ ಹೋಗ್ಬೋದು ಬಟ್ ಸೊ ಸುಮಾರು ಜನಕ್ಕೆ ಅಲ್ಲಿಗೆ ಹೋಗೋದೇ ಕಷ್ಟ ಆಗ್ಬಿಡುತ್ತೆ ಕೆಲವೊಬ್ಬರು ವರ್ಕಿಂಗ್ ಪ್ರೊಫೆಷನ್ಸ್ ಸ್ಪೆಷಲಿ ನಾವು ವರ್ಕಿಂಗ್ ಪ್ರೊಫೆಷನ್ಸ್ ಹೇಳ್ತಾ ಇದ್ವಿ ಇನ್ನು ಕೆಲವೊಬ್ಬರು ರೂರಲ್ ಏರಿಯಾದಲ್ಲಿ ವರ್ಕ್ ಮಾಡ್ತಾಯಿರ್ತಾರೆ ಸೊ ಅನ್ಅೈಡಬಲ್ ಸಿಚುವೇಷನ್ಸ್ ಇರುತ್ತೆ ಮನೆ ಬ್ಯಾಕ್ಗ್ರೌಂಡ್ ಇರ್ಬೋದು ಫ್ಯಾಮಿಲಿಲಿ ಏನೋ ಕಷ್ಟ ಇರ್ಬೋದು ಕೆಲವೊಬ್ರು ಅತ್ಯಂತ ಏನು ಯಾಕಂದರೆ ಕೆ ಪಿ ಎಸ್ ಸಿ ನಮ್ಮ ಕರ್ನಾಟಕದಲ್ಲಿ ರೂರಲ್ ಬ್ಯಾಕ್ಗ್ರೌಂಡ್ ಜನನೂ ಜಾಸ್ತಿ ಇರೋದರಿಂದ ಬೇಸ್ ಸ್ಟೂಡೆಂಟ್ ಜಾಸ್ತಿ ಇರೋದರಿಂದ ಅಫೋರ್ಡೆಬಲ್ಲೂ ಆಗೋಲ್ಲ ಯಾಕಂದರೆ ನಿಮಗೆ ರೇಟ್ಸ್ ಗೊತ್ತಿದೆ ಓ ಖರ್ಚು ಜಾಸ್ತಿ ಆಗುತ್ತೆ ನಿಮಗೆ ಅಲ್ಲಿ ಹೋಗಿ ಅಲ್ಲೇ ಹೋಗಿ ಇದು ಮಾಡೋದು ಎಸ್ ಎಸ್ ಡೆಫಿನೆಟಾಗಿ ಎಸ್ ಫೀಸ್ ಅಕೊಮೊಡೇಷನ್ ಎಲ್ಲ ಜಾಸ್ತಿ ಆಗುತ್ತೆ ಸೊ ಅಂಥ ಸ್ಟೂಡೆಂಟ್ಸ್ ಎಲ್ಲ ಮನೆಯಲ್ಲೇ ಕುತ್ಕೊಂಡು ಓದ್ಬೋದು ಅದಕ್ಕೇನು ಆಗೋದೇ ಇಲ್ಲ ಅನ್ನೋಂಥ ಏನು ಚಾಲೆಂಜಸ್ ಏನಿರಲ್ಲ ಸೊ ನಿಮಗೆ ಆನ್ಲೈನ್ ಕಂಟೆಂಟ್ಸು ಜಾಸ್ತಿ ಆಗಿದೆ ಇತ್ತೀಚೆಗೆ ಸೊ ಸ್ಪೆಷಲಿ ನಮ್ಮ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಏನಿದೆ ಸೊ ವಿ ಆರ್ ಮೀನ್ ಫಾರ್ ದ್ಯಾಟ್ ಸೊ ರೂರಲ್ ಬ್ಯಾಕ್ಗ್ರೌಂಡಿಂದ ಯಾರು ಬರ್ತಾರೆ ಸೊ ಯಾರಿಗೆ ಈ ಥರ ಸೆಂಟರ್ಸ್ಗೆ ಹೋಗಿ ಯಾರಿಗೆ ಕೋಚಿಂಗ್ ತೊಗೊಳೋಕ್ಕಾಗಲ್ಲ ಅವ್ರಿಗೆ ಡೆಫಿನೆಟಾಗಿ ಅನ್ ಅಕಾಡೆಮಿ ಪ್ಲಸ್ಸಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂಥ ಕೋರ್ಸಸ್ ಇದೆ ಸೊ ನಿಮಗೆ ಮನೆಯಲ್ಲೇ ಯಾವ ರೀತಿಯಾಗಿ ಪಿ ಡಿ ಎಫ್ಗಳಿರ್ಬೋದು ಅಥವಾ ಏನು ಕಂಟೆಂಟ್ ಇರ್ಬೋದು ಆ ಕಂಟೆಂಟೇ ಮನೇಲೆ ಕುತ್ಕೊಂಡು ನೋಡುವಂಥದ್ದು ಇರ್ಬೋದು ರೈಟ್ ಸೊ ಹಾಗಾಗಿ ಈ ಥರ ನನ್ನ ಈ ಥರ ಬೆಂಗಳೂರಿಗೆ ಹೋಗಬೇಕು ಧಾರವಾಡಗೆ ಹೋಗಬೇಕು ಅಂತ ಏನಿರಲ್ಲ ಹೋದರೆ ಅಲ್ಲಿ ತೊಗೊಂಡರೆ ನಿಮಗೆ ಅಲ್ಲಿ ಕೋಚಿಂಗ್ ಮಾಡುವಂಥ ಎಫರ್ಟ್ಸ್ ಇದ್ದರೆ ನಿಮಗೊಂದು ಎನ್ವಾರ್ಮೆಂಟ್ ಸಿಗುತ್ತೆ ಅಷ್ಟೇ ಸೊ ಆ ಎನ್ವೈರ್ಮೆಂಟ್ ಆ ಫೋಕಸ್ ನಿಮ್ಮ ನಿಮಗೆ ನಿಮ್ಮೊಳಗೆ ಎದ್ಬಿಟ್ರೆ ಅದಕ್ಕೆ ಹೋಗಬೇಕು ಅನ್ನೋಂಥ ಸಿಚುವೇಶನೇ ಬರೋಲ್ಲ ಸೊ ಬೀಯಿಂಗ್ ಎ ವರ್ಕಿಂಗ್ ಆಫೀಷಿಯಲ್ ಅಥವಾ ವರ್ಕಿಂಗ್ ಯಾರೋ ಇದ್ದವರು ರೂರಲ್ ಏರಿಯಾದಲ್ಲಿ ಇದ್ದವರು ಕನ್ನಡ ಮೀಡಿಯಮ್ ಇದ್ದವರು ಅದು ಮಿಕ್ಸ್ ಇರುತ್ತೆ ಕೆಲವೊಂದು ಸರಿ ಕನ್ನಡ ಮೀಡಿಯಮ್ ಸರ್ ನನಗೆ ಆಗೋದಿಲ್ಲ ಇಂಗ್ಲೀಷ್ ಮೀಡಿಯಮ್ ಸರ್ ಎಸ್ ಆ ಥರ ಏನಿರಲ್ಲ ಸೊ ನಿಮಗೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಕೆಲವೊಂದು ಎಕ್ಸಾಮ್ಸಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂದರೆ ಯಾವುದಾದ್ರೂ ಹೂವಿನ ಗಿಡಗಳನ್ನ ಕೇಳಿಬಿಟ್ಟು ಅದ್ರದ್ದು ಕಲರ್ ಕೇಳ್ತಾರೆ ಸಾಸಿವೆ ಗಿಡದ ಹೂವಿನ ಏನು ಅದು ಯಾವ ಕಲರ್ ಇರುತ್ತೆ ಅದು ನಮಗೆ ಅರ್ಬನ್ ಏರಿಯಾದಲ್ಲಿರೋರಿಗೆ ಗೊತ್ತಿರಲ್ಲ ಇದ್ದರೆ ಡೈಲಿ ನೋಡಿರ್ತಾರೆ ಅವ್ರು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತಾರೆ ಸೊ ಈ ರೀತಿಯಾಗಿ ಕೆ ಪಿ ಎಸ್ ಸಿ ಅಂತ ಬಂದಾಗ ಆಗಿ ಬರೀ ರೂರಲ್ ಬರೀ ಕನ್ನಡ ಮೀಡಿಯಮ್ ಬರೀ ಕೋಚಿಂಗ್ ತೊಗೊಂಡವ್ರಿಗೆ ಅಡ್ವಾಂಟೇಜ್ ಆಗೋಲ್ಲ ಸೊ ಎಲ್ಲರಿಗೂ ಎಲ್ಲ ಬೇಸ್ಗೂ ರೈಟ್ ಒಬ್ಬ ಕರ್ನಾಟಕ ಕೆ ಪಿ ಎಸ್ ಸಿ ಅವ್ರು ಯಾವ ಥರ ಫೋಕಸ್ ಮಾಡ್ತಾರೆ ಅಂದರೆ ಗ್ರಾಮೀಣ ವಿದ್ಯಾರ್ಥಿ ಅದು ಕೂಡ ಡೀಪ್ ಯಾವುದೋ ಒಂದು ಬಳ್ಳಾರಿಯಲ್ಲಿ ಯಾವುದೋ ಹೂವಿನ ಆ ಹೂವಿನಡ್ಗಲೆ ಹತ್ರ ಇರುವಂಥ ಯಾವುದೋ ಹೊಳಲ್ ಗ್ರಾಮದಲ್ಲಿ ಯಾವುದೋ ಅಲ್ಲಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿ ಇವತ್ತು ಬಂದು ಬೆಂಗಳೂರಲ್ಲಿ ಇಂಟ್ರೂ ಕೊಡ್ಬೋದು ಸೊ ಅವ್ನಿಗೆ ಎಷ್ಟು ಅಪರ್ಚುನಿಟಿ ಇದೆ ಅಷ್ಟೇ ಅಪರ್ಚುನಿಟಿ ಅಷ್ಟೇ ಸೇಮ್ ಅಪರ್ಚುನಿಟಿ ಅರ್ಬನ್ ಲೋಕ ಅರ್ಬನಲ್ಲಿ ಇರುತ್ತೆ ಬೆಂಗಳೂರಲ್ಲಿ ಇದ್ದವ್ರಿಗೆ ಅದೇ ಅಪರ್ಚುನಿಟಿ ಇರುತ್ತೆ ಅಂದರೆ ಅರ್ಬನಲ್ಲಿರೋಂಗೆ ರೂರಲ್ಲಿರೋಂಗೆ ಅಪರ್ಚುನಿಟಿ ವೈಸು ಸಿಲೆಬಸ್ ವೈಸು ಯಾವುದೇ ರೀತಿಯಾದಂತಹ ಅಡ್ವಾಂಟೇಜಸ್ ಇಲ್ಲ ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಅವ್ರು ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಅದ್ರ ಮೇಲೆ ಅವ್ರಿಗೆ ಡಿ ಏನು ಅಡ್ವಾಂಟೇಜಸ್ ಇರುತ್ತೆ ಅಷ್ಟೇ ಸೊ ಅವರು ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ರೆ ಸೊ ಒಂದು ಫಾರ್ಮ್ಯಾಟನ್ನು ಇಟ್ಕೊಂಡು ಪ್ರಿಪೇರ್ ಆಗ್ತಾಯಿದ್ರೆ ಅವ್ರಿಗೆ ಜಾಸ್ತಿ ಮುಂದೋಗುವಂಥ ಚಾನ್ಸಸ್ ಇರುತ್ತೆ ಸೊ ಆ ಥರ ಪ್ರಿಪ್ರೇಷನ್ಸಲ್ಲಿ ಎಸ್ ಒಬ್ಬರು ಗೈಡೆನ್ಸ್ ಬೇಕಾಗ್ತಾರೆ ಸೊ ಆ ಗೈಡೆನ್ಸ್ಗಳ ಲೈನ್ಸ್ಗಳನ್ನ ಅಕಾಡೆಮಿ ಥರದ ಪ್ಲ್ಯಾಟ್ಫಾರ್ಮ್ಗಳೇ ಇರುತ್ತೆ ಅದರಿಂದ ಅವ್ರಿಗೆ ಹೆಲ್ಪ್ ಹೆಲ್ಪ್ ಮಾಡೋದ್ರಲ್ಲಿ ಸೊ ಒಂದು ಜಾಸ್ತಿ ಫೋಕಸನ್ನು ಮಾಡಿಕೊಳಕ್ಕೆ ಈಸಿ ಆಗುತ್ತೆ ನಂದೀಶ್ ಹೇಳ್ತಾ ಹೇಳ್ತಾಯಿದ್ರು ಒಂದು ಫೋಕಸ್ ಇದ್ದರೆ ನನಗೆ ದೃಢ ನಿಷ್ಠೆ ಇದ್ದರೆ ಕ್ಲಿಯರ್ ಮಾಡ್ತೀನಿ ಅಂದರೆ ಖಂಡಿತ ಮಾಡ್ಬೋದು ನೀವು ಎಲ್ಲ ಯಾವುದೋ ಒಂದು ಸೆಂಟ್ರಿಗೆ ಹೋಗಲೇಬೇಕು ಅಂತ ಅವಶ್ಯಕತೆ ಇಲ್ಲ ಇವಾಗ ನೋಡಿ ನಾನು ಕೂಡ ಸೆಂಟ್ರಿಗೆ ಹೋಗ್ದೆಲ್ಲ ಈ ರೀತಿ ಪ್ರಿಪರೇಷನ್ ಮಾಡಿ ಗೈಡೆನ್ಸ್ ಖಂಡಿತ ಅವಶ್ಯಕತೆ ಇದೆ ಗೈಡೆನ್ಸ್ನ ಅವಶ್ಯಕತೆ ಇದೆ ಬಟ್ ಅಲ್ಲಿ ಹೋಗಲೇಬೇಕಂತ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಪ್ರಿಪರೇಷನ್ ಫೇಸಲ್ಲಿ ಅವರು ಇಂಪಾರ್ಟೆಂಟ್ ಬುಕ್ಗಳನ್ನು ಎನ್ ರೆಫರ್ ಮಾಡಿದ್ದಾರೆ ಇಂಪಾರ್ಟೆಂಟ್ ಬುಕ್ಗಳನ್ನು ರೆಫರ್ ಮಾಡಿದ್ದಾರೆ ಅವ್ರ ಪ್ರಿಪ್ರೇಷನ್ ಸ್ಟ್ರಾಟಜೀಸ್ ಏನೇನಿತ್ತು ತಿಳ್ಕೊಳ್ಳೋಣ ಸರಿ ಯಾವ ಥರ ಇದೆ ಸೊ ಓಕೆ ಸೊ ಬುಕ್ಸ್ ಅಂತ ಬಂದಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಟೂಡೆಂಟ್ಸ್ಗಳಿಗೆ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮಲ್ಲಿ ಆಗಿರ್ಬೋದು ಟೀಚ್ ಮಾಡುವಾಗ ನಾವಾಗಲೂ ರೆಫರೆನ್ಸ್ ಪಾಯಿಂಟ್ಗಳನ್ನು ನಾನು ಯಾವ ಥರ ತೊಗೊಳ್ತೀನಿ ಅಂತಂದರೆ ಓನ್ಲಿ ಗೌರ್ಮೆಂಟ್ ಬೇಸ್ಡ್ ಬುಕ್ಸ್ನ ತೊಗೊಳ್ತೀನಿ ಸ್ಪೆಷಲಿ ಪಿ ಯು ಸಿ ಟೆಕ್ಸ್ಟ್ ಬುಕ್ಗಳಿರ್ಬೋದು ಕರ್ನಾಟಕ ಡಿ ಎಸ್ ಐ ಆರ್ ಟಿ ಅಂತೇನು ಹೇಳ್ತೀವಿ ಸೊ ಅಲ್ಲಿದು ಏತ್ ನೈನ್ ಟೆಂತ್ ಟೆಕ್ಸ್ಟ್ ಬುಕ್ಸ್ ಇರುತ್ತೆ ಪಿ ಯು ಸಿ ಟೆಕ್ಸ್ಟ್ ಬುಕ್ಸ್ ಇರುತ್ತೆ ಸೊ ಅಲ್ಲಿ ನೀವು ಸಿಲೆಬಸ್ ತೆಗೆದು ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಎಸ್ ಎಸ್ ಅಥರೈಸ್ಡ್ ಸೋರ್ಸ್ ಒಂದು ಒಂದೇ ಒಂದೇ ಪಾಯಿಂಟ್ ಅಥರೈಸ್ ಸೋರ್ಸ್ ಅಂತ ಎರಡನೇ ಪಾಯಿಂಟ್ ನಿಮಗೆ ಕಂಪ್ಲೀಟ್ಲಿ ಸಿಲೆಬಸ್ ಏನಿದೆ ಅದು ನಿಮಗೆ ಪಿ ಯು ಸಿ ಟೆಕ್ಸ್ಟ್ ಬುಕ್ಗಳನ್ನು ಪೇಸ್ಟ್ ಮಾಡಿ ಥರ ಇದೆ ಸೊ ನೀವು ಕೆ ಪಿ ಸಿಲೆಬಸ್ನ ಅನಾಲಿಸ್ ಮಾಡ್ಬೋದು ನಿಮ್ಮ ಕ್ವಶನ್ ಪೇಪರ್ನೂ ಅನಾಲಿಸಿಸ್ ಮಾಡಿ ಸೊ ಫಾರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಲಾಸ್ಟ್ ಟೈಮ್ ಒಂದು ಟ್ರಾನ್ಸ್ ಕೆನಡಿಯನ್ ರೈಲ್ವೇಸ್ ಬಗ್ಗೆ ಒಂದು ಕ್ವಶನ್ ಬಂದಿತ್ತು ಸೊ ಅದು ನಿಮಗೆ ಎಲ್ಲಿದೆ ಅಂತಂದರೆ ಹ್ಯೂಮನ್ ಜೋಗ್ರಫಿ ಸೆಕೆಂಡ್ ಸೆಕೆಂಡ್ ಪೇಪರ್ ಅಂದರೆ ಸೆಕೆಂಡ್ ಯು ಸಿ ಬುಕ್ಕಲ್ಲಿ ಹ್ಯೂಮನ್ ಜೋಗ್ರಫಿ ಬುಕ್ಕಲ್ಲಿ ಒಂದು ಪಿಕ್ಚರ್ ಅದು ಆ ಪಿಕ್ಚರನ್ನೇ ಏನು ಮಾಡಿದೆ ಕ್ವಶನ್ ಥರ ಕೇಳಿದ್ದ ಅವನು ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಸೊ ಕೆ ಪಿ ಎಸ್ ಸಿ ಅವರು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆಂದರೆ ಜನರಲಾಗಿ ಒಬ್ಬ ಸ್ಟೂಡೆಂಟ್ಗೆ ಏನೆಲ್ಲ ಜನರಲ್ ಅವೇರೆಸ್ ಇರಬೇಕು ಎಷ್ಟು ಕಾಮನ್ ನಾಲೆಡ್ಜ್ ಇರಬೇಕು ಅಂದರೆ ಪಿ ಯು ಸಿ ಲೆವೆಲ್ಗೆ ಏನು ನಾಲೆಡ್ಜ್ ಇರುತ್ತೆ ಅಥವಾ ಬೇಸಿಕ್ ಡಿಗ್ರಿ ಲೆವೆಲ್ಗೆ ಏನು ನಾಲೆಡ್ಜ್ ಇರುತ್ತೆ ಆ ನಾಲೆಡ್ಜ್ ಅವ್ನಿಗೆ ಕಂಪಲ್ಸರಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ ಸೊ ಪಿ ಯು ಸಿ ಟೆಕ್ಸ್ಟ್ ಬುಕ್ಗಳೇನಿರ್ತವೆ ಅವುಗಳನ್ನು ಓದಿದರೆ ಸೊ ಡೆಫಿನೆಟಾಗಿ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಅದು ಅದನ್ನು ಹೊರತುಪಡಿಸಿದರೆ ಪಿ ಯು ಸಿ ಹೊರತುಪಡಿಸಿದರೆ ಸೊ ಹಲವಾರು ಆಥರ್ಗಳ ಬುಕ್ ಬರ್ತವೆ ಅವುಗಳನ್ನು ರೆಫರ್ ಮಾಡ್ಬೋದು ಜೊತೆಗೆ ಆ ಆಥರ್ಗಳನ್ನು ಎಲ್ಲ ಬೇರೆ ಬೇರೆ ಕಡೆಯಿಂದ ಸೋರ್ಸಸ್ಗಳನ್ನು ಗೂಗಲ್ ಇರ್ಬೋದು ಈವನ್ ಸೊ ಬೇರೆ ಬೇರೆ ಇಂಟರ್ನೆಟ್ ಸೋರ್ಸಸ್ಗಳಿಂದ ಸೊ ಕಲೆಕ್ಟ್ ಮಾಡಿದಂಥ ಪಿ ಡಿ ಎಫ್ ನೋಟ್ಸ್ಗಳು ನಮ್ಮ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮಲ್ಲಿ ಎಜುಕೇಟರ್ಸ್ ಪಾಠ ಮಾಡ್ತಾ ಇರ್ತಾರೆ ಸೊ ಡಿಫ್ರೆಂಟ್ ಸೋರ್ಸ್ ಇರ್ಬೋದು ಕಲರ್ಫುಲ್ ಪಿಕ್ಟೋಗ್ರಾಫಿಕ್ ಸ್ಲೈಡ್ಸ್ ಇರ್ಬೋದು ನೀವೆಲ್ಲ ನಾವು ನೀವೆಲ್ಲ ಸೇರಿಕೊಂಡು ಎಲ್ಲ ಮಾಡ್ತಾ ಇರ್ತೀವಿ ಸೊ ಆ ಪಿಕ್ಟೋಗ್ರಾಫಿಕ್ ಮೆಮರಿಗೋಸ್ಕರ ಸೊ ಪಿ ಡಿ ಎಫ್ನ ನೀವು ಡೌನ್ಲೋಡ್ ಮಾಡಿ ನೋಡ್ ಅದನ್ನು ನೀವು ರೆಫ್ರೆನ್ಸ್ ಪಾಯಿಂಟಾಗಿ ಇಟ್ಕೊಂಡು ಓದ್ಬೋದು ಸೊ ಈ ರೀತಿಯಾಗಿ ಡಿಫ್ರೆಂಟ್ ಕೈಂಡ್ ನಿಮಗೆ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಬರೋವಾಗ ನಿಮಗೆ ಯಾವುದೇ ರೀತಿಯಿಂದ ಚೌಕಟ್ಟಿರಲ್ಲ ಇದೇ ಬುಕ್ ಮಾತ್ರ ಓದಬೇಕು ಇದನ್ನು ಬಿಟ್ಟು ಬೇರೆ ಓದಲ್ಲ ಈಗ ನಮಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆದರೆ ಕನ್ನಡ ಎಕ್ಸಾಮ್ ಅಂದರೆ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿಯಿಂದ ಕನ್ನಡ ಬುಕ್ ಓದಿದರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಕ್ವೆಶನ್ಸು ಅದೇ ಬುಕ್ಕಿಂದ ಬಂದಿರುತ್ತೆ ಸೊ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ಗಳಲ್ಲಿ ಯಾವುದೇ ರೀತಿಯಾದಂತಹ ಚೌಕಟ್ಟಿರಲ್ಲ ಸೊ ಆ ಚೌಕಟ್ಟಿನಿಂದ ಆಚೆಗೂ ಕ್ವಶನ್ ಕೇಳ್ಬೋದು ಅವರು ಅವ್ರು ಏನಂತಂದರೆ ಈ ಥರದ್ದೊಂದು ಟಾಪಿಕ್ಸ್ಗಳನ್ನು ನಾನು ನಿಮ್ಗೆ ಕೇಳ್ತೀನಿ ಅಂತ ಹೇಳಿರ್ತಾರೆ ಅಷ್ಟೇ ಅದೇ ಕ್ವಶನನ್ನು ಎತ್ತಿ ಕಾಪಿ ಪೇಸ್ಟ್ ಮಾಡಲ್ಲ ಸೊ ಏನು ಮಾಡ್ತಾರೆ ಅದು ಬ್ಯಾಗ್ರೌಂಡನ್ನು ಕೇಳ್ತಾರೆ ಸೊ ಇದನ್ನು ಬ್ಯಾಗ್ರೌಂಡನ್ನು ನೀವು ಕೇಳುವಾಗ ನಿಮ್ಗೆ ಬೇರೆ ಬೇರೆ ಬುಕ್ಸ್ ಓದಿ ಇತ್ತಂತಂದರೆ ಆನ್ಸರ್ ರೈಟಿಂಗ್ ಮಾಡುವಾಗ ನಿಮಗೆ ವಕಾಬುಲರಿ ಆಗಿರ್ಬೋದು ಆನ್ಸರ್ ರೈಟಿಂಗ್ ಮಾಡುವಾಗ ಬೇರೆ ಸ್ಟೈಲ್ಸ್ ಇರ್ಬೋದು ಅದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ನೀವು ಹೆಚ್ಚು ಹೆಚ್ಚು ಬುಕ್ ಓದೋದ್ರಿಂದ ಇದೇ ಬುಕ್ ಅದೇ ಬುಕ್ ಅಂತ ಏನು ರೆಫ್ರೆನ್ಸ್ ಇರಲ್ಲ ಹೆಚ್ಚು ಹೆಚ್ಚು ಬುಕ್ ಓದೋದ್ರಿಂದ ಏನಾಗುತ್ತೆ ಆಟೋಮೆಟಿಕ್ಲಿ ಹೆಚ್ಚು ಜ್ಞಾನ ಬರುತ್ತೆ ಸೊ ಅದೇ ನಿಮಗೆ ಹೆಚ್ಚು ಬುಕ್ ಓದೋಕ್ಕಾಗ್ತಿಲ್ಲ ಸರ್ ನಮಗೆ ಈಗ ಮೈನೋ ನಮಗೆ ಯಾವುದೋ ಒಂದು ಬುಕ್ ಇರುತ್ತೆ ಅದನ್ನೇ ರೆಫ್ರೆನ್ಸ್ ಪಾಯಿಂಟ್ ಆಗಿ ಹೇಳ್ತಾ ಇರ್ತಾರೆ ಅದನ್ನೇ ಆ ಥರ ಯಾವುದೂ ಇಲ್ಲ ಬುಕ್ಸ್ ಸೊ ನಿಮಗೆ ಕೆಲವೊಬ್ಬರಿಗೆ ಈ ಬುಕ್ಕಲ್ಲಿ ಲ್ಯಾಂಗ್ವೇಜ್ ಸ್ವಲ್ಪ ಟಫ್ ಅನ್ನಿಸ್ಬೋದು ಕೆಲವೊಬ್ಬರಿಗೆ ಇನ್ನೊಂದು ಅದು ತುಂಬ ಈಸಿ ಅಂತ ಅನ್ನಿಸ್ಬೋದು ನಿಮಗೆ ನಿಮ್ಮ ಲೆವೆಲ್ ಆಫ್ ನಾಲೆಡ್ಜ್ಗೆ ಯಾವ ಬುಕ್ ನಿಮಗೆ ಈಸಿ ಅನ್ಸನ್ನಿಸುತ್ತೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಕಲರ್ಫುಲ್ ಆಗಿರುತ್ತೆ ಕಲರ್ಫುಲ್ ಪಿಕ್ಚರ್ಸ್ಗಳನ್ನು ಯಾವುದು ಇರುತ್ತೆ ಬುಕ್ಗಳನ್ನು ನಾನು ರೆಫರ್ ಮಾಡ್ತೀನಿ ನಾನು ಯೂಜ್ಲಿ ಪರ್ಸ್ನಲಿ ಕಲರ್ಫುಲ್ ಬುಕ್ಸ್ಗಳನ್ನ ರೆಫರ್ ಮಾಡ್ತಿದ್ದೆ ಸೊ ದಟ್ ಎಕ್ಸಾಂಪಲ್ ಪಿಕ್ಟೋರಲ್ ಎಕ್ಸಾಂಪಲ್ಸ್ ಇತ್ತು ಅಂತಂದರೆ ನಮಗೆ ಎಕ್ಸಾಮಲ್ಲಿ ಆನ್ಸರ್ ಬರೆಯುವಾಗ ಗೊತ್ತಾಗುತ್ತೆ ಸೊ ಈ ಅರ್ತ್ವಂತಂದಾಗ ಝೋನ್ಸ್ ಶಾಡೋ ಝೋನ್ ಲೆಫ್ಟ್ ಸೈಡಲ್ಲಿ ಚಿತ್ರ ಇತ್ತು ಈಗ ವೋಲ್ಕೆನೆ ಕರಪ್ಷನ್ ಯಾವುದೋ ಒಂದು ಲ್ಯಾಂಡ್ ಫಾರ್ಮ್ ತೊಗೊಳ್ತೀವಿ ಲ್ಯಾಪೋಲಿತ್ ಲ್ಯಾಕೋಲಿತ್ ಹಂಗಂದ್ರೆ ಏನು ಒಂದು ಪಿಕ್ಚರೋಗ್ರಫಿಕ್ ಮೆಮೊರಿ ನಮ್ಮದಿದ್ದರೆ ಈಸಿಯಾಗಿ ನಮಗೆ ಅದನ್ನು ಬರಿಲಿಕ್ಕೆ ಆನ್ಸರ್ ಮಾಡಲಿಕ್ಕೆ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ನಮಗೆ ಆಗುತ್ತೆ ಸೊ ಹಾಗಾಗಿ ಕಲರ್ಫುಲ್ ಬುಕ್ಸನ್ನು ನಾನು ರೆಫರ್ ಮಾಡ್ತಾ ಇದ್ದೆ ನಂದೀಶ್ ಅವರು ಇದ್ರು ಅವರ ಬುಕ್ಸ್ ಯಾವ ರೀತಿ ಪ್ರಿಫರ್ ಮಾಡ್ತಾಯಿದ್ರು ಆ ರೀತಿ ಪ್ರಿಪ್ರೇಷನ್ ಯಾವುದಾದ್ರು ಮಾಡ್ತಾಯಿದ್ರು ಮತ್ತು ಸ್ಟ್ಯಾಂಡರ್ಡ್ ಶೋರ್ಸ್ಗಳನ್ನ ಪ್ರಿಫರ್ ಪ್ರಿಫರ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಓಕೆನಾ ಇವಾಗ ನಂದೀಶ್ ಅವ್ರನ್ನ ಕೇಳೋಣ ನೀವು ಅಕಾಡೆಮಿಯಲ್ಲಿ ಟೀಚ್ ಮಾಡ್ತಾಯಿದಿರಲ್ವಾ ಬೇರೆ ಒಬ್ಬ ಸ್ಟೂಡೆಂಟು ಅನಕಾಡೆಮಿ ಪ್ಲ್ಯಾಟ್ಫಾರ್ಮ್ಗೆ ಜಾಯ್ನ್ ಆದರೆ ಅವನಿಗೆ ಅಡ್ವಾಂಟೇಜ್ ಏನು ಸಿಗುತ್ತೆ ಇವಾಗ ನೀವು ಪ್ರಿಪ್ರೇಷನ್ನ ಮಾಡಿಬಿಟ್ಟು ಆಲ್ರೆಡಿ ಅಸಿಸ್ಟೆಂಟ್ ಕಮಿಷ್ನರ್ ಆಗಿದ್ದೀರಾ ಇನ್ನೊಬ್ಬ ವಿದ್ಯಾರ್ಥಿ ಆಗಬೇಕಂದ್ರೆ ಅನಕಡೆಮಿ ಪ್ಲ್ಯಾಟ್ಫಾರ್ಮಿಂದ ಏನು ಅಡ್ವಾಂಟೇಜ್ ದೊರೆಯುತ್ತೆ ಅಂತ ದಯವಿಟ್ಟು ತಿಳಿಸ್ಕೊಡಿ ಯಾ ಡೆಫಿನೆಟ್ಲಿ ಎಸ್ ಸರ್ ಡೆಫಿನೆಟ್ಲಿ ಬೀಂಗ್ ಎಜುಕೇಟರ್ ಇಲ್ಲಿ ಅನ್ಅಡೆಮಿ ಪ್ಲಸ್ ಪ್ಲಾಟ್ಫಾರ್ಮಲ್ಲಿ ಎಜುಕೇಟರ್ ಆಗಿ ನಾನು ನನ್ನ ಏನನ್ನ ನನ್ನ ಸ್ಟೂಡೆಂಟ್ಸ್ಗೆ ನಾನು ತಿಳಿಸ್ತಾ ಇದ್ದೆ ಅಥವಾ ಏನನ್ನ ಕಲಿಸ್ತಾ ಇದ್ದೆ ಅಂತಂದರೆ ಸೊ ಫಸ್ಟ್ ಅಡ್ವಾಂಟೇಜ್ ಅಂತಂದರೆ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಸೊ ನೀವು ನಾವು ಮಾಡ್ತಕ್ಕಂಥ ಎಜುಕೇಶನ್ ನಾವು ಮಾಡ್ತಕ್ಕಂಥ ಏನು ಕ್ಲಾಸಸ್ ಇರುತ್ತೆ ಆ ಕ್ಲಾಸಸ್ಗಳನ್ನು ನಿಮಗೆ ಬೇಕಾದ ಟೈಮಲ್ಲಿ ನೀವು ಪಡ್ಕೊಂಡು ನೀವು ನೋಡ್ಬೋದಿತ್ತು ಲೈವ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸನ್ನು ನೀವು ಬೇಕಾದ್ರೆ ಅಟೆಂಡ್ ಮಾಡ್ಬೋದಿತ್ತು ಸೊ ಅಥವಾ ರೆಕಾರ್ಡೆಡ್ ಕ್ಲಾಸಸ್ಸು ನಿಮ್ಗೆ ಅವೈಲೇಬಲ್ ಇರುತ್ತೆ ನೀವು ವರ್ಕಿಂಗ್ ಆಗಿದ್ದರೆ ನೀವು ಟ್ಯೂಷನ್ ಕ್ಲಾಸಸ್ ಹೋಗದೆ ಒಂದು ಗೈಡೆನ್ಸ್ ಪ್ರಾಪರ್ ಗೈಡೆನ್ಸ್ ನಿಮಗೆ ಸಿಗುತ್ತೆ ಸೊ ಎಸ್ ಯಾ ಇನ್ಸ್ಟಿಟ್ಯೂಟ್ ಹೋಗದೆ ಹೋಗದೆ ಆಗ್ಲಿಲ್ಲ ಅಂತ ಸ್ಟೂಡೆಂಟ್ಗಳಿಗೆ ಅಥವಾ ಫ್ರೆಂಡ್ಸ್ ಏನಿರ್ತಾರೆ ಸೊ ಅವ್ರಿಗೆ ನೀವೇನು ಮಾಡ್ಬೋದು ಅಂತಂದರೆ ಸೊ ಈ ರೀತಿಯಾದಂಥ ವಿಡಿಯೋಗಳನ್ನು ಅಥವಾ ವೀಡಿಯೋ ಕ್ಲಾಸ್ಗಳನ್ನು ನಾವು ಎನಿ ಟೈಮ್ ಎನಿ ಟೈಮ್ ಆಕ್ಸೆಸ್ ಮಾಡ್ಬೋದು ಒಂದು ಇನ್ನೊಂದೇನಂದ್ರೆ ಪದೇ ಪದೇ ಆಕ್ಸಸ್ ಮಾಡ್ಬೋದು ನೀವು ರೈಟ್ ಸೊ ಒಂದು ತಿಂಗಳು ನೀವು ಆಕ್ಸೆಸ್ ತಗೊಂಡಿದ್ದೀರಾ ಅಂತಂದ್ರೆ ಒಂದು ಕ್ಲಾಸ್ಗಳನ್ನು ನೀವು ಎಷ್ಟು ಸಾರಿ ಬೇಕು ನೋಡ್ಕೋಬಹುದು ನಮ್ಮ ಅಲ್ಲಿ ನಮಗೆಲ್ಲ ಸ್ಟೂಡೆಂಟ್ಸ್ ಗೊತ್ತಿದೆ ಎಸ್ ಡೆಫಿನೆಟ್ಲಿ ನಿಮಗೆ ಆಮೇಲೆ ಒಂದೇ ಸಬ್ಜೆಕ್ಟ್ ಒಬ್ಬನೇ ಟೀಚ್ ಮಾಡ್ತಾರೆ ಅಂತಲ್ಲ ಸೊ ಒಂದು ಸಬ್ಜೆಕ್ಟ್ ಅನ್ನು ಹಲವಾರು ಎಜುಕೇಟರ್ ಟೀಚ್ ಮಾಡ್ತಾ ಇರ್ತಾರೆ ಹಲವಾರು ಎಜುಕೇಟರ್ಸ್ ನಮ್ಮಲ್ಲಿ ಸಿಗೋದ್ರಿಂದ ಈಗ ಟ್ಯೂಷನ್ ಕ್ಲಾಸಸ್ಗೆ ಹೋದ್ರೆ ಅಂದರೆ ಒಬ್ಬರೇ ಒಂದು ಒಂದು ಟೀಚರ್ ಇಷ್ಟ ಆಗಲ್ಲ ನಮಗೆ ಅವ್ರ ಟೀಚಿಂಗ್ ಸ್ಟೈಲ್ ಇಷ್ಟ ಆಗಲ್ಲ ಅಥವಾ ಅವ್ರ ಕಂಟೆಂಟ್ಸ್ ನಮಗೆ ಇಷ್ಟ ಆಗ್ತಾ ಇರಲ್ಲ ಸೊ ಬಟ್ ಈ ತರ ಆ ಥರ ಪ್ಲಾಟ್ಫಾರ್ಮ್ ಅಲ್ಲ ನಮ್ದು ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮಲ್ಲಿ ಸೊ ಹಲವಾರು ಎಜುಕೇಟರ್ಸ್ ಇರ್ತಾರೆ ಸೊ ಹಲವಾರು ವಿಷಯಗಳ ಬಗ್ಗೆ ಹಾಗೆ ಅವ್ರವ್ರದ್ದೇ ಆದಂಥ ಸ್ಟೈಲಲ್ಲಿ ಪಾಠ ಮಾಡ್ತಾ ಇರ್ತಾರೆ ಸೊ ನಮಗೆ ಯಾರು ಯಾರ್ದು ಕ್ವಾಲಿಟಿ ಚೆನ್ನಾಗಿದೆ ಐ ಮೀನ್ ಯಾರು ತುಂಬ ನಮಗೆ ನಮ್ಗೆ ಅರ್ಥ ಆಗೋ ಥರ ಯಾರು ಹೇಳ್ತಾ ಇದ್ದಾರೆ ನಮ್ಮ ಲ್ಯಾಂಗ್ವೇಜಲ್ಲಿ ಯಾರು ಹೇಳ್ತಾ ಇದ್ದಾರೆ ಕನ್ನಡದಲ್ಲೂ ಹೇಳ್ತಾ ಇದಾರೆ ಇಂಗ್ಲೀಷಲ್ಲೂ ಪಾಠ ಮಾಡ್ತಾ ಇರ್ತಾರೆ ಸೊ ಯಾರು ನಮಗೆ ಅರ್ಥ ಆಗುತ್ತೆ ಅವರನ್ನು ನಾವು ಫಾಲೋ ಮಾಡ್ಬೋದು ಒಂದೇದು ಸೊ ಇನ್ನು ಅಂತಂದರೆ ಸೊ ಎಕ್ಸ್ಪರ್ಟ್ಸ್ ನೀವು ನೋಡಿರೋ ಥರ ಸೊ ನೀವಿರ್ಬೋದು ಸೊ ನಮ್ಮ ನಾಲ್ಕು ಜನ ಫ್ರೆಂಡ್ಸ್ ಇರ್ಬೋದು ಆಲ್ರೆಡಿ ಯಾರು ಇದ್ದಾರೆ ಎಸ್ ಸಂತೋಷ್ ಅವ್ರು ಇರ್ಬೋದು ಮಕಾಬೆ ಮೇಡಮ್ ಇರ್ಬೋದು ಸೊ ಅವರೆಲ್ಲ ಆಲ್ರೆಡಿ ಸೆಲೆಕ್ಟೆಡ್ ಆಗಿರುತ್ತೆ ಸೊ ಇಲ್ಲೇ ನೋಡ್ಬೋದು ಅಂದರೆ ಕ್ವಾಲಿಟಿ ಎಜುಕೇಟರ್ಸ್ ಏನಿದ್ದಾರೆ ಸೊ ನಮ್ಮ ಇದ್ದಾರೆ ಸೊ ಅದೇ ರೀತಿ ನಮ್ಮ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ ಕೆ ಪಿ ಎಸ್ ಸಿ ಎಕ್ಸಾಮ್ಗಳನ್ನು ಬರೆದು ಸೊ ಎಸ್ ಟೀಚಿಂಗ್ ಮಾಡುವಂಥ ಪ್ರೊಫೆಷನ್ಸ್ ಇರ್ತಾರೆ ಆಮೇಲೆ ಎಕ್ಸಾಕ್ಟ್ಲಿ ಕೆ ಪಿ ಎಸ್ ಸಿ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ ಕಂಪ್ಲೀಟಾಗಿ ತಿಳ್ಕೊಂಡಿರುತ್ತಾರೆ ಸೊ ಹಾಗಾಗಿ ಸಿಲೆಬಸ್ ವೈಸು ಸೊ ನಿಮಗೆ ಏನು ಟಾಪಿಕ್ಸ್ಗಳಿದೆ ಆ ಟಾಪಿಕ್ಗಳೆಲ್ಲ ಕಂಪ್ಲೀಟಾಗಿ ನಿಮಗೆ ದೊರೆಯುತ್ತೆ ಸೊ ಒಂದು ಎರಡನೇದು ಇನ್ನು ನೆಕ್ಸ್ಟು ಮೂರನೇದೆಲ್ಲ ಹೋಗ ಹೇಳೋದಾಯ್ತಂದರೆ ಪಿಕ್ಟೊರೋಗ್ರಫಿಕ್ ಮೆಮೊರೀಸ್ ಅಂತ ಹೇಳ್ತೀವಿ ನೀವು ಕೇಳಿದಷ್ಟು ನೋಡಿದಷ್ಟು ಜಾಸ್ತಿ ನಿಮಗೆ ನೆನ್ಪುಳಿಯುತ್ತೆ ಸೊ ಅನ್ ಅಕಾಡೆಮಿಲಿ ಎರಡು ಬರುತ್ತೆ ಅದು ನೀವು ಪಾಠಗಳನ್ನ ಕೇಳ್ತಾ ಇರ್ತೀರ ಲೈವ್ ಆಗಿ ಅದೇ ರೀತಿ ಪಿ ಡಿ ಎಫ್ಗಳನ್ನು ನೋಡ್ತಾ ಇರ್ತೀರ ಸೊ ಆವಾಗ ಆಟೋಮೆಟಿಕ್ಲಿ ಏನಾಗುತ್ತೆ ನಿಮಗೆ ಕೇಳಿ ನೋಡಿ ಅನುಭವ ಬರೋದ್ರಿಂದ ಎಕ್ಸಾಮಲ್ಲಿ ಸಡನ್ನಾಗಿ ಅದು ಫ್ಲ್ಯಾಶ್ ಆಗುತ್ತೆ ನಿಮಗೆ ರೈಟ್ ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಡೌಟ್ ಕ್ಲಿಯರಿಂಗ್ ಕ್ಲಾಸ್ಗಳಿರುತ್ತೆ ಸೊ ಒನ್ ಟು ಒನ್ ಡೌಟ್ ಕ್ಲಿಯರಿಂಗ್ ಡಿಸ್ಕಷನ್ಸ್ ಎಲ್ಲ ನಡೀತಾ ಇರುತ್ತೆ ಪ್ರತಿ ಎಸ್ ನಾವು ನಮ್ಮ ಕೋರ್ಸ್ ಪೇಜ್ ಯಾರೆಲ್ಲ ಫಾಲೋ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಸೊ ಒಂದು ಕೋರ್ಸ್ ಪೇಜ್ ಸ್ಟಾರ್ಟ್ ಆಯಿತು ಅಂದರೆ ಸೊ ಫಸ್ಟ್ ತ್ರೀ ಕ್ಲಾಸಸ್ ನಾವು ಮಾಡ್ತೀವಿ ನಾಲ್ಕನೇ ಕ್ಲಾಸ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ಸೊ ಆ ಡೌಟ್ ಕ್ಲಿಯರಿಂಗ್ ಸೆಷನಲ್ಲಿ ಆ ಕ್ಲಾಸಲ್ಲಿ ಏನೇ ಡೌಟ್ಸ್ ಇತ್ತು ನಮಗೆ ಅದರ್ವೈಸ್ ನಮ್ಮ ಪ್ರಿಪ್ರೇಷನಲ್ಲಿ ಏನೋ ತೊಂದರೆ ಆಗ್ತಿತ್ತು ಅದನ್ನು ಅವರು ಕ್ಲಾರಿಫೈ ಮಾಡ್ಕೊಳ್ತಾರೆ ಸೊ ಈ ರೀತಿಯಾಗಿ ಸೊ ವಿವಿಧ ಹಂತಗಳಲ್ಲಿ ನಿಮಗೆ ಪ್ರೀಮ್ಸ್ ಇರ್ಬೋದು ಮೇನ್ಸ್ ಇರ್ಬೋದು ಇಂಟರ್ವ್ಯೂ ಇರ್ಬೋದು ಆ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ನಮಗೆ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮಲ್ಲಿ ನಾವು ಕೊಡ್ತಾಯಿದ್ವಿ ಸ್ಟೂಡೆಂಟ್ಸ್ಗಳಿಗೆ ಸೊ ಈ ಅಡ್ವಾಂಟೇಜ್ಗಳನ್ನು ಕರ್ನಾಟಕದ ಯಾವುದೇ ಭಾಗದಲ್ಲಿ ಯಾವುದೇ ಹಳ್ಳಿಯಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಒಂದು ಮೊಬೈಲು ಒಂದು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿದರೆ ಸೊ ನೀವೇನು ಮಾಡ್ಬೋದು ನಮ್ಮ ಎಜುಕೇಷನ್ಗಳನ್ನು ಸೊ ಟಾಪಿಕ್ಸ್ಗಳನ್ನು ನಾಲೆಡ್ಜನ್ನು ನೀವು ಆ್ಯಕ್ಸಸ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಅನ್ ಅಕಾಡೆಮಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ತುಂಬ ತುಂಬ ಧನ್ಯವಾದಗಳು ನಂದೀಶ್ ಅವರ ಅನಕೆಡಮಿ ಪ್ಲಾಟ್ಫಾರ್ಮಲ್ಲಿ ಯಾವುದೇ ಒಬ್ಬ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರುವಂತಹ ವಿದ್ಯಾರ್ಥಿ ಅಥವಾ ಕೆಲಸ ಮಾಡ್ತಾ ಇರುವಂಥವರು ಎಲ್ಲ ರೀತಿಯ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ನ ನಡೆಸ್ಬೋದು ಅಂತ ತಿಳಿಸ್ಕೊಟ್ರು ಓಕೆನಾ ಇವ್ರ ಹತ್ರ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಸಿಲೆಬಸ್ಸ ಓದ್ಕೋಬೇಕು ಪ್ರಿಪ್ರೇಷನ್ ಬೇರೆ ಬೇರೆ ಸಿಲೆಬಸ್ಗೆ ಯಾವ ರೀತಿ ಸ್ಟ್ರಾಟಜಿನ ಉಪಯೋಗ ಮಾಡಬೇಕಂತ ತಿಳ್ಕೊಳೋಣ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಎಲ್ಲ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನಂದೀಶ್ ಅವರೇ ಥ್ಯಾಂಕ್ ಯು ಸೊ ಮಚ್